ನಮಸ್ಕಾರ ವೀಕ್ಷಕರೇ. ಸೊ ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ವೇಳಾಪಟ್ಟಿ ಬಂದಿದೆ, ಅದರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಸೊ 8 ತಾರೀಕು ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅವೈಲೇಬಲ್ ಆಗುತ್ತೆ. ಯಾವೆಲ್ಲ ಸೀಟು ಅಂದರೆ ಯೂಸ್ವಲಿ ಚಾಯ್ಸ್ 3 ಮಾಡಿರುವಂಥರ ಆಗಿರ್ಬೋದು, ಚಾಯ್ಸ್ 4 ಮಾಡಿರುವಂತಹ ಅಂದರೆ ಸಿಕ್ಕಿರುವಂಥ ಸೀಟ್ಗಳು ಚಾಯ್ಸ್ 4 ಮಾಡಿರುವಂಥರ ಆಗಿರ್ಬೋದು, ಅಥವಾ ಫೀ ಪೇ ಮಾಡಿಲ್ಲ ಅಂತಂದರೆ ಅಂಥ ವಿದ್ಯಾರ್ಥಿಗಳೆಲ್ಲ ಸೀಟ್ಗಳು ಅಥವಾ ಹೊಸದಾಗಿ ಆ್ಯಡ್ ಆಗಿರುವಂಥ ಸೀಟ್ಗಳು ಲಭ್ಯವಾಗ್ತವೆ. ನಮಗೆ ಟೋಟಲಿ ನಿಮಗೆ 8 ತಾರೀಕು ಸೀಟ್ ಮ್ಯಾಟ್ರಿಕ್ಸ್ ಅವೈಲೇಬಲ್ ಆಗುತ್ತೆ. ಆಮೇಲೆ ಏನಾದರೂ ಮಾರ್ಪಾಡು ಮಾಡ್ಕೊಳ್ಬೇಕಂದ್ರೆ ಚಾಯ್ಸ್ 2 ಮಾಡಿರ್ತೀರಾ ಅಥವಾ ಚಾಯ್ಸ್ 3 ಮಾಡಿರುವಂಥವ್ರು ಅಥವಾ ನೀವು ಸೀಟ್ ಸಿಕ್ಕಿಲ್ಲ ಅಂದರೆ ನೀವು ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಂದ್ರೆ 8, 9, 10, 11 ತಾರೀಕುವರೆಗೂ ಸಮಯಾವಕಾಶವಿದೆ. ಓಕೆ, ಪರ್ಟಿಕ್ಯುಲರ್ಲಿ MBBS ಬಗ್ಗೆ ಹೇಳಬೇಕು ಅಂತಂದರೆ ನಿಮಗೆ ಸೆಕೆಂಡ್ ರೌಂಡ್ ಮುಂದುವರಿಬೇಕಂದ್ರೆ ಕಾಷನ್ ಡಿಪಾಸಿಟ್ ಸಂಬಂಧಪಟ್ಟಾಗ ಹೇಳಿದರೆ, ಬಟ್ ಇನ್ನೂ ಕ್ಲಿಯರ್ ಇನ್ಫಾರ್ಮೇಷನ್ ಬರಬೇಕು ಅನ್ಕೋತೀನಿ. ಸೊ ಕಾಷನ್ ಡಿಪಾಸಿಟ್ ಸಂಬಂಧಪಟ್ಟಾಗೆ ಮುಂದುವರಿಬೇಕು ಅಂತಂದರೆ 1 ಲಕ್ಷ ರೂಪಾಯಿ ನಿಮಗೆ ಕಾಷನ್ ಡಿಪಾಸಿಟ್ ಕೊಡಬೇಕಾಗುತ್ತೆ. ಎಸ್ ಸಿ ಇದ್ದರೆ SC ಅಥವಾ ST ಇದ್ದರೆ 50,000 ರೂಪಾಯಿ ಕೊಡಬೇಕು, ಉಳಿದ್ರೆಲ್ಲ 1 ಲಕ್ಷ ರೂಪಾಯಿ ಕಾಷನ್ ಡಿಪಾಸಿಟ್ ಮಾಡಬೇಕಾಗುತ್ತೆ. ಅದಕ್ಕೆ 9, 10, 11 ತಾರೀಕುವರೆಗೂ ಸಮಯಾವಕಾಶವಿದೆ. ಓಕೆ, ಸೊ ಮತ್ತೆ ಮುಂದೆ ಪ್ರೊವಿಷನಲ್ ರಿಸಲ್ಟ್ ಆಗಿರ್ಬೋದು, ಹೆಚ್ಚಿನ ಒಂದು ಮಾಹಿತಿಯನ್ನು ಮುಂಬರುವಂಥ ದಿನಗಳಲ್ಲಿ ಸ್ಕೆಡ್ಯೂಲ್ ತಿಳಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಓಕೆ, ಕಾಷನ್ ಡಿಪಾಸಿಟ್ ಸಂಬಂಧಪಟ್ಟಕ್ಕೆ ಇನ್ ಡೀಟೇಲ್ ವೀಡಿಯೋ ಭಾಳ ಬೇಗನೆ ಮಾಡ್ತೀನಿ. ಒಟ್ಟಾಗಿ ಇದು ಒಂದು ವೇಳಾಪಟ್ಟಿ ಆಗಿರುವಂಥದ್ದು. ಓಕೆ, ಫೈನ್. ಸೊ ವಿಡಿಯೋದಲ್ಲಿ ಇಷ್ಟೇ ಇದ್ದಿರುತ್ತೆ ಅಪ್ಡೇಟ್ ನೀಡ್ತಾ ಇರ್ತೀನಿ. ಮತ್ತೊಂದು ಒಂದೇ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.